Nina, Nina. Hey, hey, yine aktide, yine aktide. Bremeno, Matteo De Canza, Dr. Von Martini. Phone. Hello, doctor. Hello. This is Vishnu. Hello, Vishnu. The things which happened 3 years back started haunting me again. Vishnu, but I'm out of station. What? Don't panic. I'll refer you to someone. You refer anyone, doctor. I don't know what's happening again. Okay. One minute, I'll call you. Kalsi, doctor. Kalsi, na igla hortini, please. Okay. Thank you. Yeah? May I come in? Yeah, sure. Please have a seat. I am. Hi. Vishnu. Heli. Na call madinala. Heli Vishnu. Nam senior doctor Supraja or patient tane. Heli. Ha, nim senior doctor Supraja ne kalisitu. Idu nan file. Keeping the file apart, moor varsha hinde eno nadi tandrala yenadu explain maadi. Avatte nan first time janu nodidu. Heli feel karit bit sumne nintidane. Loose ani nu illa illa Vishnu nim tara ond hudgina nodela nimmu nodid first second alle love aagoyitu. ಅಯ್ಯೋ ಒಂದ್ ನಿಮಿಷ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ನೀವು ಮಾತಾಡಿ. ನೀವು ಕೇಳ್ಬೋದು ಲವ್ ಆಟ್ ಫಸ್ಟ್ ಸೈಟ್ ಹೇಗೆ ಅಂತ. ಹುಟ್ಟಿದ ತಕ್ಷಣ ನಮ್ಮ ಅಮ್ಮ ನೋಡಿದ ತಕ್ಷಣ ನಮಗೆ ಲವ್ ಆಗಲ್ವ? ಅದೇ ಥರ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಲವ್ ಆಯಿತು. ನೀವು ಅಂದ್ಕೊಂಡಿರಂಗೆ ಈ ಬೇರೆ ಹುಡುಗರ ಥರ ಬೀದಿಸುತ್ತದಾಗಲಿ, ನಿಮ್ಮಿಂದೆ ಬಂದು ಟಾರ್ಚರ್ ಕೊಡಾಗಲಿ, ನೀವೇ ನಿಮ್ಮ ಫೋನ್ ನಂಬರ್ ಕೊಡ್ತೀನಿ ಅಂದ್ರೆ ನಮಗೆ ಬೇಡಮ್ಮ. ಅಕಸ್ಮಾತ್ ನಿಮ್ಗೇನಾದ್ರು ನನ್ನ ಮೇಲೆ ಇಷ್ಟ ಆದರೆ ಇಲ್ಲಿ ಸೇಮ್ ಟೈಮ್ ಸೇಮ್ ಪ್ಲೇಸ್ ನಾಳೆ ಇಲ್ಲೇ ಕಾಯ್ತಿರ್ತೀನಿ. ನೀವು ಬಂದು ನಿಮ್ಮ ಉತ್ತರ ಹೇಳ್ಬೋದು. ಎಲ್ಲ ಹೇಳಿ ಮುಗಿಸ್ಬಿಟ್ರಾ? ಸಿ, ನನಗೆ ಲವ್ ಅದು ಇದು ಮೇಲೆಲ್ಲ ಇಂಟ್ರೆಸ್ಟೇ ಇಲ್ಲ, ಓಕೆನಾ? ನನ್ನ ಪ್ರಕಾರ ಇದೆಲ್ಲ ಅದು ಟೈಮ್ ವೇಸ್ಟ್. ನನಗೆ ನನ್ನ ಡ್ರೀಮ್ಸೇ ಇಂಪಾರ್ಟೆಂಟ್. ಐ ಆಮ್ ಸೋ ಸಾರಿ. ನಿನ್ನ ವಿಷ್ಣು ಅಂತ ಒಬ್ಬ ಬಂದಾಜು ಬಂದ್ಬಿಟ್ಟು ಲೈಕ್ ನಾನು ನೋಡಿದ್ರೆ ನೀನೇ ಚೆನ್ನಾಗಿರೋ ಹುಡುಗಿ ಲೈಕ್ ಹಾಗೆಲ್ಲ ಹೇಳಿಬಿಟ್ಟು ಲಾಸ್ಟಲ್ಲಿ ಐ ಲವ್ ಯು ಅಂತ ಹೇಳಿಬಿಟ್ಟ. ಅದಕ್ಕೆ ನೀನೇನು ಹೇಳಿದೆ? ನಾನೇನು ಹೇಳ್ತೀನಂತ ಗೊತ್ತಿಲ್ವಾ, ನನಗೂ ಲವ್ಗೂ ಸೆಟ್ ಆಗಲ್ಲ ಅಂತ ಹೇಳಿದೆ. ಸೂಪರ್ ಡೂಡ್. ಇವಾಗ ಅದಕ್ಕೆ ಯಾಕೆ ನರ್ವಸ್ ಆಗಿದೆಯಾ? ಇಲ್ಲ ಜೋ, ಅವನು ಹೇಳಿಬಿಟ್ಟು ಹೋದಾಗಿಂದ ನನಗೂ ಒಂಥರ ಐ ಥಿಂಕ್ ಐ ಲೈಕ್ ಹಿಮ್. ಪ್ಲೀಸ್. ಐ ಆಮ್ ಲೀವಿಂಗ್. ಬರಂಗಿದ್ರೆ ಬಾ. ನಾನು ಬಂದೇ ಇರು. ಏನಕ್ಕೆ ಇವನು ಇನ್ನೂ ಬಂದಿಲ್ಲ? ಇಲ್ಲೇ ಬರ್ತೀನಿ ಅಂದಿದ್ನಲ್ಲ, ಕಾಯಿಸ್ತಾ ಇದ್ದಾನ? ಎಲ್ಲಪ್ಪ ಇವನು, ದೇವ್ರೇ, ಕಾದು ಕಾದು ಸಾಕಾಯ್ತು. ಇನ್ನೇನು ಬರಂಗ್ ಕಾಣ್ತಿಲ್ಲ. ಹೊಡೋದೇ ಬೆಟರ್. ವಾವ್, ಅಮ್ಮ ಮಿಲ್ಕ್ ಬ್ಯೂಟಿ ತಾಮರ ತರನೇ ಇದ್ದಾಳೆ. ಯಾರು ನೀನು? ಮೇ ಐ ಸಿಟ್? ಲೋ, ಇದು ಪಬ್ಲಿಕ್ ಪ್ರಾಪರ್ಟಿ, ಎಲ್ಲಿ ಬೇಕಾದರೂ ಕೂತ್ಕೋ, ನನ್ನ ಡಿಸ್ಟರ್ಬ್ ಮಾತ್ರ ಮಾಡಬೇಡ ಪ್ಲೀಸ್. ನಿನ್ನೆ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ ಇನ್ನು. ಸೆನ್ಸ್ ಇಲ್ವಾ? ಇಲ್ಲ, ಇದ್ರ ಸ್ವಲ್ಪ ಕೊಡಿ. ಏನು ನಿನ್ನ ಪ್ರಾಬ್ಲಮ್ಮು? ನಿಮ್ ಹೃದಯನ ನನ್ನ ಹೃದಯಕ್ಕೆ ಕೊಕ್ಕಿ ಹಾಕಿ ಆಸೆ ಆಯ್ತದೆ. ಲೋ, ನಂಗೆ ವಿಷ್ಣು ಅಂತ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ, ಇವಾಗ ಅವನಿಗೋಸ್ಕರನೇ ವೇಟ್ ಮಾಡ್ತಿದ್ದೀನಿ, ಅವ್ನು ಬರಕ್ ಮುಂಚೆ ಓಡು. ಏನು, ಆಲ್ರೆಡಿ ಕಮಿಟೆಡಾ? ಹಂಗಿದ್ರೆ ನಲ್ಲ ಹೋಯ್ತಾ? ಹ್ಞೂ.
ಓಕೆ, ಐ ಡೋಂಟ್ ಕೇರ್. ಬಪ್ಪ ಎಲ್ಲೆ ಮೀ ಬಾ ಕಂದ ಬಾ ಸರ್ ಹ್ಯಾಂಡ್ ಬರಲಿಲ್ಲ ಎಲ್ಲೋಡಿ ಸರ್ 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 ವಾಟ್ ವಾರ್ ಯು ಟಾಕಿಂಗ್ ಡಾ ಸರ್ ಹುಡುಕಿ ಪ್ರಪೋಸ್ ಮಾಡಕ್ ಹೋಗಿದೆ ಪ್ರಪೋಸ್ ವೈ ಡಾ ಇಲ್ಲ ಸರ್ ಚೆನ್ನಾಗಿದ್ದೀರಿ ಅದಕ್ಕೆ ಹೇಳಿದ್ಲು ಆ ಹುಡುಕಿ ಆಲ್ರೆಡಿ ಕಮಿಟೆಡ್ ಅಂದೆ ಕಮಿಟೆಡ್ ಹ್ಞೂ ಸರ್ ಅವನ ಹೆಸರು ಕೂಡ ಏನೋ ವಿಶ್ ವಿಷ್ಣು ಅಂತ ಹೇಳಿದಿರು ಏನು ಹೇಳಿದ್ಲು ವಿಷ್ಣು ಸರ್ ಐ ಸರ್ ನೀವ್ ಯಾವ್ದೆಲ್ಲ ಕೇಳ್ತಿದ್ದೀರಾ ಏಯ್ ಆ ವಿಷ್ಣುನೇ ನಾನ ಓಯ್ ಜಾನು ಯಾರವನು ಇವನೇ ಕಾಣೆ ವಿಷ್ಣು ಅವತ್ತು ಪ್ರಪೋಸ್ ಮಾಡ್ದ ಅಂತ ಹೇಳಿದ್ನಲ್ಲ ಹಾಯ್ ಜೊತೆ ಯಾರೋ ಬೇರೆ ಬಂದೋಳಲ್ಲಪ್ಪ ಹಾಯ್ ಓ ಸರಿ ನಿನ್ನ ಫ್ರೆಂಡಾ ಹಾಯ್ ಓ ಹೇ ಅದು ನನ್ನ ಐಸ್ ಕ್ರೀಮ್ ನನ್ನ ಫೇವ್ರೇಟು ಓ ನಿಮ್ಮದಾ ಒಂದು ನಿಮಿಷ ತರ್ರಿ ಹ್ಞೂ ತಗೊಮ್ಮ ತಿನ್ನಮ್ಮ ತಿನ್ನು ತಿನ್ನು ನೀ ತಿನ್ನಮ್ಮ ನೀ ತಿನ್ನು ಹಲೋ ಹ್ಞೂ ಹ್ಞೂ ಯೋಚನೆ ಮಾಡಿದೆ ಏನು ಅನಿಸಿಲ್ಲ ಓಕೆ ಅಲ್ಲಿ ಏ ವಿಷ್ಣು ಏನು ಕರೆದಿದ್ದು ನೀನೆ ತಾನೇ ವಿಷ್ಣು ನನ್ನಿಂದಲೂ ತುಂಬ ಜನ ಸುತ್ತಿದ್ದಾರೆ ಮಾತಾಡಿದ್ದಾರೆ ಆದರೆ ನೀನು ಸಮಥಿಂಗ್ ಡಿಫ್ರೆಂಟ್ ಐ ಲವ್ ಯು ವಿಷ್ಣು ಲೂಸಾ ನೀನು ನಿಂಗೋಸ್ಕರ ಎರಡು ದಿನದಿಂದ ವೇಟ್ ಮಾಡ್ತಿದ್ದೀನಿ ನಾನು ಲೂಸಾ ನಾನು ಲೂಸಾ ಇರ್ಬೋದೇನೋ ಹಂಗಂದ್ರೆ ನಾನು ಬೇಡ್ವಾ ನಾನು ಬೇಡ್ವಾ ಹೇಳು ಐ ಲವ್ ಯು ಎಲ್ಲ ಚೆನ್ನಾಗೇ ನಡೀತಿತ್ತು ಆದರೆ ಆ ರಾತ್ರಿ ಮರೆತೇ ಹೋದೆನು ಫಿಲಮ್ ಚೆನ್ನಾಗಿತ್ತಲ್ಲ ಹ್ಞೂ ಆ ಹೀರೋನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ನೀನು ಶೇವಿಂಗ್ ಎಲ್ಲ ಮಾಡಿ ನೀಟಾಗಿದ್ರೆ ಚೆನ್ನಾಗಿರುತ್ತೆ ತಾನೆ ಸ್ಟಾರ್ಟ್ ಮಾಡ್ದ ನಿನ್ನ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಸರಿ ಬಿಡು ನಿನಗೋಸ್ಕರ ಅದನ್ನು ಮಾಡೋಣ ಊಟಕ್ಕೆ ಹೋಗೋಣ ಏನೇ ಜನು ಏನಾಯ್ತು ವಿಷ್ಣು ಕಮ್ ವಿಷ್ಣು ರಿಲ್ಯಾಕ್ಸ್ ಕಮ್ ಡೌನ್ ಕಮ್ ಡೌನ್ ಏನಾಗ್ತದೆ ನಿನಗೆ ವಿಷ್ಣು ಗೋ ಹೋಮ್ ರಿಲ್ಯಾಕ್ಸ್ ತುಂಬ ಸ್ಟ್ರೆಸ್ ಮಾಡ್ಕೋಬೇಡಿ ಮಲಗಿರ್ತಾಳೆ ಸರಿ ಯಾವ್ದಾದ್ರು ಫಿಲಮ್ ಅನ್ನು ನೋಡೋಣ ಮತ್ತೆ ಮತ್ತೆ
ಏನಾಗ್ತಿದೆ ನನಗೆ? ಅಯ್ಯೋ, ಗೆಸ್ಟ್ ಹೌಸಲ್ಲಿ ಇದ್ದೀನಿ ಜಾನು, ಸ್ಕ್ರಿಪ್ಟ್ ಬರೆಯಕ್ಕೆ ಬಂದಿದ್ದೀನಿ. ಮೂರು ತಿಂದಿಂದ ಎಲ್ಲೋ ಹೋಗಿದ್ದೆ, ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ. ಹೇಳಿದ್ನಲ್ಲ ಜಾನು, ಸ್ಕ್ರಿಪ್ಟ್ ಬರೆಯಕ್ಕೆ ಬಂದಿತ್ತೆ. ಯಾಕೋ ಇಷ್ಟು ಟೆನ್ಷನಲ್ಲಿ ಇದೆಯಾ, ಏನಾಯ್ತು? ಅದೇ ಜಾನು, ಮೂರು ವರ್ಷದಿಂದ ನಡೆದಿದ್ದ ಘಟನೆ ಮತ್ತೆ ಎಲ್ಲ ನನ್ನ ಮುಂದೆ ಬರ್ತಿದೆ ಜಾನು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜಾನು. ತುಂಬ ಭಯ ಆಗ್ತಿದೆ ಜಾನು. ಪ್ಲೀಸ್ ಜಾನು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜಾನು. ಬಾ ಜಾನು ಪ್ಲೀಸ್, ಇಲ್ಲೇ ಇದ್ದರೆ ಹುಚ್ಚ ಆಗ್ಬಿಡ್ತೀನಿ ಜಾನು. ತುಂಬಾ ಭಯ ಆಗ್ತಿದೆ ಜಾನು. ಪ್ಲೀಸ್ ಜಾನು, ಹುಚ್ಚಿಡ್ದಂಗೆ ಆಗ್ತಿದೆ ಜಾನು. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಪ್ಲೀಸ್ ಬಾ ಜಾನು. ಐ ಶುಡ್ ನಾಟ್ ಬಿ ಹಿಯರ್. ಇಲ್ಲಿ ನಾನಿದ್ರೆ ಏನಾರು ಆಗುತ್ತೆ. ಫಸ್ಟ್ ಇಲ್ಲಿಂದ ಹೊರಡ್ತಾನೆ. ಹಾಂ, ಇದ್ಯಾರು? ಈಗ ಯಾರು ಬಂದ್ರಪ್ಪ? ಹಾಂ, ಇವನ್ಯಾರು? ಏನು ಮಾಡೋದು? ಸರಿ. ಎಸ್, ಇನ್ಸ್ಪೆಕ್ಟರ್ ರಾಬರ್ಟ್. ಹಾಯ್. ಹೇಳಿ ಸರ್. ನೀರು ಸಿಗ್ಬೋದಾ? ಹಾಂ, ಒಂದು ನಿಮಿಷ. ಓಕೆ, ಏನಿದು? ಸಿಗರೆಟ್ಸ್. ಓಕೆ, ಏನಿದು? ತಗೊಳ್ಳಿ ಸರ್. ಥ್ಯಾಂಕ್ ಯು. ಈಗ ಹೇಳಿ ಸರ್. ಆಯಿತು, ಇಲ್ಲೇನು ಮಾಡ್ತಾ ಇದೆಯಾ? ನಾನೊಬ್ಬ ಸ್ಕ್ರಿಪ್ಟ್ ರೈಟರ್, ಈಗ ಒಂದು ಮೂವಿ ಸ್ಕ್ರಿಪ್ಟ್ ಬರೆಯೋಣ ಅಂತ ಬಂದಿದ್ದೀನಿ, ಬೇಕಾದ್ರೆ ನೋಡಿ. ಓಕೆ, ಯಾರ ಮನೆ ಇದು? ನಂದೇ ಸರ್. ಹೌದಾ? ಹ್ಞೂ. ಈ ಸರೌಂಡಿಂಗ್ಸಲ್ಲಿ ನಿನ್ನ ಮನೆ ಮಾತ್ರ ಇದೆ, ಬೇರೆ ಯಾರ್ದು ಇಲ್ಲ? ಇದು ನನ್ನ ಗೆಸ್ಟ್ ಹೌಸ್. ಗೆಸ್ಟ್ ಹೌಸಾ? ಹಾಂ. ಓಕೆ ಓಕೆ. ಇಲ್ಲಿ ಮೂರು ದಿನ ಹಿಂದೆ ಈ ಮರ್ಡರ್ ಕ್ರೈಮ್ ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಮೂರು ದಿನ ಮುಂಚೆನಾ? ಕೊಲೆನಾ? ಇಲ್ಲ, ನಾನು ಬಂದೇ ಇಲ್ಲಿ ಮೂರು ದಿನ ಆಯಿತು ಸರ್, ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಹೌದಾ? ಹಂಗಂದ್ರೆ ನೀನು ಇರಲಿಲ್ಲ. ಇಲ್ಲ ಸರ್, ನಾನು ಸ್ಕ್ರಿಪ್ಟ್ ಬರೆಯೋಕ್ಕೆ ಮಾತ್ರ ಬರೆಯೋದಿಲ್ಲ. ಸ್ಕ್ರಿಪ್ಟ್ ಬರೆಯಕ್ಕೆ ಬಂದಾಗ ನಾನು ಫೋನೆಲ್ಲ ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಸರಿ, ಇದ್ರ ಬಗ್ಗೆ ಏನಾದರೂ ಗೊತ್ತಾ ನಿಂಗೆ? ಫೋಟೋ ಏನಾದ್ರು ಇದೆಯಾ ಸರ್? ಈ ಹುಡುಗಿ ಬಗ್ಗೆ ಏನಾದರೂ ಗೊತ್ತಾ? ಈ ಹುಡುಗ ಗೊತ್ತು ಸರ್? ಗೊತ್ತಿಲ್ಲ ಅಂದೆ ಮತ್ತೆ? ಗೊತ್ತು ಸರ್, ಆದರೆ ನೀವು ಹೇಳಿರೋ ಥರ ಇದು ಮೂರು ದಿನದಿಂದ ನಡೆದಿದ್ದು ಮರ್ಡರ್ ಸರ್. ಹಾಂ, ಮೂರು ವರ್ಷ ಆಗಿದೆ ಸರ್. ಏನು ಹೇಳ್ತಾ ಇದೆಯಾ? ನಿಜವಾಗ್ಲು ಸರ್.
ಸರಿ ಸ್ಟೇಷನ್ಗೆ ನಡಿ, ಇವಾಗ ಏನು ಹೇಳ್ದೋ ಅದನ್ನೇ ಅಲ್ಲಿ ಬಂದು ಹೇಳು. ಸರ್ ನಾನು ನಿಜ ಹೇಳ್ತಿದ್ದೀನಿ ಸರ್, ಈ ಮರ್ಡರೇಡ್ 3 ದಿನ ಅಲ್ಲ ಸರ್, 3 ವರ್ಷ ಆಗಿದೆ ಸರ್, ನನ್ನ ಮಾತು ನಂಬಿ. ಅದೇ ಗುರು ಒಳ್ಳೆ ಕತೆ ಹೇಳ್ತಾ ಇದೆಯಾ, ಸ್ಟೇಷನ್ಗೆ ನಡಿ. ಸರ್ ನಾನು ಕತೆ ಹೇಳ್ತಿಲ್ಲ ಸರ್, ನಾನು ನಿಜಾನೇ ಹೇಳ್ತಿರೋದು ಸರ್. ಸ್ಟೇಷನ್ಗೆ ನಡಿ, ಅಲ್ಲಿ ಮಾತಾಡೋಣ. ನೆಕ್ಸ್ಟ್ ಸ್ಟೇಷನ್ ಬರಬೇಕು, ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಸರಿ ಬಾ. ಕೈಬಿಡಿ ಎದೋಲೋ, ಕೈಬಿಡಿ ಸರ್ ಎದೋಲೋ ಮೇಲೆ. ಎದೋಳ ಅಂದ್ರೆ ಹೇಳ್ತಾನೆ ಇದ್ದೀನಿ, ನಡಿ. ನಾನು ನಿಜಾನೇ ಹೇಳ್ತಿದ್ದೀನಿ ಸರ್, ನಡಿಯೋ ಬಾ ಸ್ಟೇಷನ್ ನಡಿ ಸರ್. ಅಳ್ತೀಯ ಮಗನೇ. ಗುರು, ಏಯ್ ಹಲೋ ಸರ್, ಸರ್ ನಾನು ಗಾಡಿ ಕರ್ಕೊಂಡು ಹೋಗ್ತಾನೆ ಸರ್. ಸರ್ ನಾನು ಪೊಲೀಸು. ಸರ್ ಸರ್ ಪ್ಲೀಸ್ ಸರ್, ಸರ್ 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 ನಾನು ಪೊಲೀಸ್. ಏನಾಯ್ತು? ಕೇಸ್ ಓಡಾಗ್ತಿದ್ದಾನೆ ಸರ್. ಪೊಲೀಸಾ? ಸರ್ ಗಾಡಿ ಗಾಡಿ ಕರ್ಕೊಂಡು ಬಿಡ ಸರ್. ನಿಮ್ಗೆ ಗಾಡಿ ಸಿಗುತ್ತೆ, ಹುಷಾರಾಗಿ ಹೋಗಿ, ಹುಷಾರಾಗಿ ಹೋಗಿ. ಎದ್ಬಿಟ್ಟಾ? ಹ್ಞೂ, ಪೊಲೀಸ್ ಹತ್ರ ಇಂದ ಓಡ್ತೀಯ? ಹಾಂ, ಸಿಗಾಕೊಂಡ? ಈಗೇಲೋ ಏನಕ್ಕೆ ಓಡ್ದೆ ಸರ್? ನಾನು ಸತ್ಯನೇ ಹೇಳ್ತಿದ್ದೀನಿ ಸರ್, ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ನಾನು ನಂಬಿ ಸರ್, ಪ್ಲೀಸ್. 3 ವರ್ಷದಿಂದ ಆಗಿರೋ ಕೊಲೆನ 3 ದಿನ ಹಿಂದೆ ಆಯಿತು ಅಂತ ಹೇಳಿದ್ರಲ್ಲ ಸರ್, ಆ ಟೆನ್ಷನ್ಗೆ ನಾನು ನೋಡಿದೆ ಸರ್. ನಾನು ನಂಬಿ ಪ್ಲೀಸ್. ಏನು ನಿನ್ನ ಕತೆ ಹೇಳು. ಸರಿ ಡಾಕ್ಟರ್ ನಂಬರ್ ಕೊಡು. ತಗೊಳ್ಳಿ ಸರ್, 9741515208. ಹಲೋ ಡಾಕ್ಟರ್ ಸ್ಮೃತಿ, ಇನ್ಸ್ಪೆಕ್ಟರ್ ರಾಬರ್ಟ್ ಹಿಯರ್. ಸರಿ, ಈ ವಿಷ್ಣು ನಿಮ್ಮ ಪೇಷಂಟ್ ಅಲ್ವಾ? ಅವನ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಾಗಿತ್ತು. ಈಗ 3 ದಿನದಿಂದ ನಡೆದಿರೋ ಮರ್ಡರ್ ಬಗ್ಗೆ ನಿಮಗೆ ಗೊತ್ತು. ಹೌದು ಸರ್. ಈಗ ಅವ್ರ ಹತ್ರ ಎನ್ಕ್ವೈರಿ ಮಾಡುವಾಗ 3 ವರ್ಷ ಹಿಂದೆ ನಡೆದಿರೋ ಥರ ನಂಗೆ ಹೇಳ್ತಿದ್ದಾರೆ. ನಂಗೆ ಇದ್ರ ಬಗ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಡಸ್ ಹಿ ಹ್ಯಾವ್ ಸಮ್ ಡಿಸಾರ್ಡರ್? ಹೌದು, ಹಿ ಇಸ್ ಗೋಯಿಂಗ್ ಥ್ರೂ ಅ ಮೆಂಟಲ್ ಇಶ್ಯೂ. ಸೊ ಇಟ್ ಇಸ್ ಕಾಲ್ಡ್ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್. ಸೊ ಅವ್ರು ಏನೇನು ನೋಡ್ತಾರೋ ಹಿ ಕೀಪ್ಸ್ ಹ್ಯಾಲುಸಿನೇಟಿಂಗ್. ಓಕೆ, ಲೈಕ್ ಅಲುಸಿನೇಷನ್ ಅದಕ್ಕಂತ 3 ದಿನ ಹಿಂದೆ ನಡೆದಿರುವ ವಿಷಯ. ಅದೆಂಗೆ ಅವರು 3 ವರ್ಷ ಹಿಂದೆ ನಡೆದಿರೋ ಥರ ಹೇಳ್ತಿದ್ದಾರೆ?
ಸಿ ಫಸ್ಟ್ ಆಫ್ ಆಲ್ ಹೀಸ್ ಅ ಸ್ಕ್ರಿಪ್ಟ್ ರೈಟರ್, ಅದು ನಿಮಗೆ ಗೊತ್ತು. ಸೊ ಸ್ಕ್ರಿಪ್ಟ್ ಬರೆದು ಬರೆದು ಅವಾಗ ಒಂದು ಮರ್ಡರ್ ಕೇಸ್ ನೋಡಿರ್ತಾರೆ. ಸೊ ಅದು ಪ್ಲಸ್ ಇವಾಗ ರೀಸೆಂಟಾಗಿ ನಡೆದಿರೋ ಮರ್ಡರ್ ಕೇಸ್, ಇವಾಗ 3 ಡೇಸಿಂದ ಆಗಿರೋದೆಲ್ಲ ಮಿಕ್ಸಪ್ ಮಾಡಿ ಅದೆಲ್ಲ ಸೇರಿ ಸ್ಟ್ರೆಸ್ ಆಗಿದ್ದಾರೆ. ಇದೆಲ್ಲ ಮುಂಚೆಯಿಂದನೇ ಇತ್ತು, ಆದರೆ ಈಗ ರೀಸೆಂಟಾಗಿ ನಡೆದಿರೋ ವಿಷಯಗಳಿಂದ ಜಾಸ್ತಿ ಆಗಿದೆ. ಸರಿ, ಇವಾಗ ಅವನ್ನ ಕ್ಲಿನಿಕ್ಗೆ ಕರ್ಕೊಂಡೋಗಿ. ಐ ಹ್ಯಾವ್ ಸಮ್ ವರ್ಕ್ ಮುಗಿಸ್ಬಿಟ್ಟು, ಇಫ್ ದೇರ್ ಇಸ್ ಎನಿಥಿಂಗ್ ಐಲ್ ಕಾಲ್ ಯು ಬ್ಯಾಕ್. ಇವನ್ನ ಕರ್ಕೊಂಡೋಗಿ ಕ್ಲಿನಿಕ್ಗೆ, ಇಫ್ ದೇರ್ ಇಸ್ ಎನಿಥಿಂಗ್ ನಾನು ಕಾಲ್ ಮಾಡ್ತೀನಿ. ಶೋರ್, ಟೇಕ್ ಕೇರ್ ವಿಷ್ಣು. ಏನಾದಿದ್ರೆ ನಂಗೆ ಫೋನ್ ಮಾಡು. ಸಾರಿ. ಈ ಹುಡುಗಿ ಯಾರು? ಅವಳೆ ಸರ್, ನನ್ನ ಗರ್ಲ್ಫ್ರೆಂಡ್ ಜಾನು. ನಿನ್ ಗರ್ಲ್ಫ್ರೆಂಡ್ ಜಾನುನ? ಆ ಥರ್ಡ್ ಪರ್ಸನ್ ಸತ್ತೋದ್ರ ಅಂತ ಹೇಳಿದ್ನಲ್ಲ, ಅದು ಇವಳೇನಪ್ಪ? ಹೇ, ಏನ್ ಸ, ಈಗ ತಾನೇ ಸ್ವಲ್ಪ ಹೊತ್ತಿಂದ ಅವಳು ಕಾಲ್ ಮಾಡಿ ಮಾತಾಡ್ತಿದ್ದ. ಅವಳು ಮಾತಾಡ್ತಿದ್ಲಲ್ಲ, ಕಾಲ್ ಮಾಡು, ಚೆಕ್ ಮಾಡಿ. ತಗೊಳ್ಳಿ ಸರ್. ಏನಪ್ಪ ಇದು? ಇಲ್ಲ ಸರ್, ಇಲ್ಲ, ಈಗ ತಾನೇ ಕಾಲ್ ಮಾಡಿ ಮಾತಾಡ್ತಿದ್ದೆ. ಚಾನ್ಸೇ ಇಲ್ಲ ಸರ್, ಈ ಹುಡುಗಿ ಸತ್ತೋದ್ಲಲ್ಲ. ಚಾನ್ಸೇ ಇಲ್ಲ ಸರ್. ಕೇಳು ಡಾಕ್ಟರ್ ಹತ್ರ, 3 ದಿನ ಹಿಂದೆ ಇವಳು ಸತ್ತೋದ್ಲ ಇಲ್ಲ. ಎಸ್, ಏನ್ ಹೇಳ್ತಿದ್ದೆ ವಿಷ್ಣು? ಬಿ ಸ್ಟ್ರಾಂಗ್. ಇಲ್ಲ ಡಾಕ್ಟರ್, ಚಾನ್ಸ್ ಇಲ್ಲ. ಇರು, ನಾನು ತೋರಿಸ್ತೀನಿ ನೋಡು. ಫೋಟೋ, ಫೋಟೋ ತೋರಿಸಿ ಸರ್, ತೋರಿಸಿ ಸರ್. ಹೌದು ಸರ್, ಸರ್ ಚಾನ್ಸ್ ಇಲ್ಲ ಸರ್, ನಾನು ಜಾನು ಸತ್ತೋದ್ಲ ಸರ್. ಜಾನು, ಜಾನು, ಜಾನು. ಓಕೆ ಡಾಕ್ಟರ್, ಇವನ್ನ ಕ್ಲಿನಿಕ್ಗೆ, ಇಫ್ ದೇರ್ ಇಸ್ ಎನಿಥಿಂಗ್ ನಾನು ಕ್ಲಿನಿಕ್ ಹತ್ರ ಬರ್ತೀನಿ. ಜಸ್ಟ್ ಗಿವ್ ಮೀ ವಿಷ್ಣು, ಇಟ್ಸ್ ಓಕೆ. ನಾಟ್ ಓಕೆ ಡಾಕ್ಟರ್, ನಾಟ್ ಓಕೆ. ನಾನು ಜಾನ್ ಅನ್ಕೊಂಡು ನಾನು ಬಿಡಲ್ಲ ಡಾಕ್ಟರ್, ನಾನು ಬಿಡಲ್ಲ, ಅದೇ ಕಾರಣಕ್ಕೂ ಬಿಡಲ್ಲ. ಜಾನು, ಜಾನು, ಜಾನುನ ಕೊಲೆ ಮಾಡಿದ್ದೆ ನಾನು. ಹ್ಯಾಲುಸಿನೇಷನ್, 3 ವರ್ಷದಿಂದ ಮರ್ಡರ. ಇದೆಲ್ಲ ನಾನು ಸೃಷ್ಟಿ ಮಾಡಿರೋ ಕತೆ, ಸುಳ್ಳು ಕತೆ. ವಿಷ್ಣು, ವಿಷ್ಣು ಕೊಡಿಲಿ. ಏನೇ ನಿನ್ ಪ್ರಾಬ್ಲಮ್? ಯಾವಾಗ್ಲೂ ಒಳ್ಳೆ ವಟ 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 ಅನ್ಕೊಂಡು. ನನ್ನ ಫ್ರೆಂಡ್ ಬಾಯ್ ಫ್ರೆಂಡ್ ಎಲ್ಲ ನೋಡಿ ಓದಿ ಸೆಟಲ್ ಆಗಿದ್ದಾರೆ, ನೀನು ಪಬ್ಜಿ ಫ್ರೆಂಡ್ಸ್ ಅಂತ ಊರ್ ಸುತ್ಕೊಂಡೇ ಕೂತಿದೀಯ. ಮಾಡಲ್ಲಪ್ಪ ಹೇಳು ಮತ್ತೆ. ಇವಾಗ ಏನು ನಿನ್ನ ಪ್ರಾಬ್ಲಮ್? ನನಗೆ ಕೆಲಸ ಇಲ್ಲದೆ ಇರೋದೇ ಪ್ರಾಬ್ಲಮ್? ಇವಾಗ ಅದೇ ತಾನೇ ನಿನ್ನ ಪ್ರಾಬ್ಲಮ್? ನಿನ್ನ ಹೋಗಿ ಲವ್ ಮಾಡ್ದೆ ನೋಡು, ನನ್ನ ಫ್ರೆಂಡ್ ಬಾಯ್ ಫ್ರೆಂಡ್ ಎಲ್ಲ ಓದಿ ಸೆಟಲ್ ಆಗಿದ್ದಾರೆ, ನೀನು ಸ್ಕ್ರಿಪ್ಟ್ ಬರೀತೀನಿ ಸ್ಕ್ರಿಪ್ಟ್ ಬರೀತೀನಿ ಅಂತ ಊರ್ ಸುತ್ಕೊಂಡಿದ್ಯಾ. ಹೇ, ನೀನ್ ಯಾಕೆ ಸೆಲ್ಫಿಶ್ ಆಗಿದ್ಯಾ? ನಾ ಹೇಳೋದು ಸ್ವಲ್ಪನಾದ್ರೂ ಕೇಳ್ಬೋದಲ್ವಾ? ಹೌದು, ನಾನು ಸೆಲ್ಫಿಶ್. ಏನಿವಾಗ ನಿನ್ನ ಹೋಗಿ ಲವ್ ಮಾಡ್ದೆ ನೋಡು, ಐ ಹೇಟ್ ಯು ವಿಷ್ಣು. ಏ, ಯು ಶುಡ್ ಹ್ಯಾವ್ ಸರ್ಚ್ ಎ ಗೈ ಲೈಕ್ ಹಿಮ್. ಯಾ, ವೈ ಡಿಡ್ ಯು ಅಕ್ಸೆಪ್ಟ್ ಮೈ ಪ್ರಪೋಸಲ್ ವೆನ್ ಐ ಪ್ರಪೋಸ್ಡ್ ಯು? ಹಾ, ಐ ಹೇಟ್ ಯು ವಿಷ್ಣು. ಇದೇ ಕಾರಣಕ್ಕೆ ಜಾನು, ನಾ ಜಾನು, ಜಾನು ಕಂಪೇರ್ ಮಾಡ್ತೇನೆ ಇಲ್ಲಿ, ಇವಾಗ ಮಾಡು ಕಂಪೇರ್.
ಕೊಲೆನ ಅವರಿಬ್ಬರು ಮಾಡಿದ್ರು. ಅದಕ್ಕೆ ಅವ್ರು ನಾನು ಕೊನೆಗೆ ತಪ್ಪಿಸ್ಕೊಂಡೆ. ಹಾ, ಏನಿದು ಲೈಟು? ಕರೆಂಟ್ ಯಾಕೋಯ್ತು? ಹಾ, ಏನದು? ಹಾ ವಿಷ್ಣು, ಡ್ರೀಮ್ಸ್ ದೀಸ್ ಡೇಸ್. ಇಷ್ಟು ಬೇಗ ಬೆಳಗಾಗೋಯ್ತಾ? ಓಹ್, ಶಾರ್ಟ್ ಡ್ರೀಮ್ಸ್, ಶಾರ್ಟ್ ಫಿಲಮ್ ಐಡಿಯಾ. ಫೋನ್ ಇತ್ತು, ಫೋನ್ ಎತ್ತಿ ಫೋನ್ ಎತ್ತಿ ಫೋನ್ ಎತ್ತಿ ಫೋನ್ ಎತ್ತಿ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಾನು ಸರ್. ಹಾಯ್ ಸರ್. ಸರ್, ಒಳ್ಳೆ ಸ್ಟೋರಿ ಇದ್ರೆ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ಹೇಳಿದ್ರಲ್ಲ. ಒಳ್ಳೆ ಸ್ಟೋರಿ ಇದೆ ಸರ್, ಪ್ರೊಡ್ಯೂಸ್ ಮಾಡ್ತೀರಾ? ಸಾರ್ ಸರ್, ಬಂದೆ ಬಂದೆ ಸರ್. ಇವಾಗ 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 ಬರ್ತಿದ್ದೀನಿ ಸರ್ ಆಫೀಸ್ಗೆ. ಸರ್? ಹಾಂ ಸರ್, ಹೇಳಿ ಸರ್. ಫಿಲಮ್ ಹೆಸರಾ? ಸರ್, ಫಿಲಮ್ ಹೆಸರು ಏಕ ಸರ್ವತಾ ಪುರುಷ.